ಕಾಲೇಜ್ ಆಗೆ, ನಿನ್ ಕ್ಲಾಸ್ ಆಗೆ, ನಿನ್ ಪಕ್ಕನೆ ಬಂದ್ ಕುತ್ಕತೀನಿ ಅಂತ ಈಗ ಕುತ್ಕೊಂಡಿವ್ನಿ. ನಿಂತವ ಸವಾಲ್ ಹಾಕಿ ಗೆದ್ಯಾಕೆ? ನಾನ್ ಕುತ್ಕೊಳ್ಳೋ ಜಾಗ ಅಲ್ಲ ಸಿಂಹಾಸ್ನನೆಯ. ಈಗ ಹಂಗೆ ಮೇಲಕ್ಕೂ ಕೆಳಕು ಬಸ್ಗೆ ಹೊಡೀರಿ. ನಮ್ನ ನೆಮ್ಮದಿಯಾಗಿರೋ ಬಿಡ್ದ ಇಲ್ಲಿಗೆ ಹುಡ್ಕೊಂಡ್ ಬಂದ್ರ ಇನ್ನ ಹೇಳ್ತೀನ ಅಂತ ಗೋಳು ಇಟ್ಕೋತೀರ? ನಾವ್ ಹಳ್ಳಿಯಿಂದ ಬಂದಿದೀವಿ ಅನ್ನೋ ಕಾರಣಕ್ಕೆ ನಿಮ್ಗಳು ಏನೇ ಮಾಡಿದ್ರು ನೋಡ್ಕೊಂಡ್ ಸುಮ್ಕೆ ಇರ್ಬೇಕಾ? ಕಮ್ಲಿ, ಇವ್ರು ನಿಮ್ ಇಂಗ್ಲಿಷ್ ಲೆಕ್ಚರರ್ ರಿಷಿ ನಂದಾ ಸರ್ ಅಂತ. ಮಲೆ ಮಾರವ್ವ ಸರ್. ಏನಿದ್ರು ಕ್ಲಾಸ್ ಆದ್ಮೇಲೆ ಮಾತ್ರ. ನೌ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಹೊಸದಾಗಿ ಅಡ್ಮಿಷನ್ ಆಗಿರೋರು ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಕಮ್ಲಿ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಕ್ಲಾಸ್. ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಕಮ್ಲಿ, ನಾನು ಮಾರಾಪುರದಿಂದ ಬಂದೀವಿ. ಎಕ್ಸ್ಕ್ಯೂಸ್ ಮೀ ಸರ್. ಯಾ ಸರ್, ದಿಸ್ ಇಸ್ ಅನ್ ಇಂಗ್ಲಿಷ್ ಕ್ಲಾಸ್. ಯಾರು ಇಂಟ್ರೊಡ್ಯೂಸ್ ಆಗ್ಬೇಕಂದ್ರೂ ಇಂಗ್ಲಿಷ್ ಅಲ್ಲೇ ಆಗ್ಬೇಕು. ಆಸ್ ಅ ಕ್ಲಾಸ್ ರೆಪ್ ನಾನು ಹೇಳ್ತಾ ಇದ್ದೀನಿ, ಅಂಡ್ ದ ಕ್ಲಾಸ್ ಆಲ್ಸೋ ವಾಂಟ್ಸ್ ದ ಸೇಮ್. ಮೈ ನೇಮ್ ಇಸ್ ಕಮ್ಲಿ. ಮೈ ಮಾರಾಪುರ ವಿಲೇಜ್ ಕಾಲೇಜ್ ದೇರ್ ಐ ಫಿನಿಶ್. ಇವಳೇ ಫಿನಿಶ್ ಕಣೆ. ಸೈಲೆನ್ಸ್. ಸರ್, ನಂಗೆ ಇಂಗ್ಲಿಷ್ ಬರಕಿಲ್ಲ, ಆದಷ್ಟು ಬೇಗ ಕಲ್ತ್ಕೋತೀನಿ. ಇವತ್ತು ಕನ್ನಡದಾಗೆ ಪರಿಚಯ ಮಾಡ್ಕೋಬೋದಾ ಸರ್? ಗೋ ಅಹೆಡ್, ಹೇಳಿ. ಸರ್, ನನ್ನ ಹೆಸರು ಕಮ್ಲಿ, ಊರು ಮಾರಾಪುರ. ಇಲ್ಲಿರೋರಲ್ಲಿ ಅದೇಳು ಜನ ನನ್ನ ಊರು ನೋಡೋರೋ ಗೊತ್ತಿಲ್ಲ. ಅದೇ ಚಿತ್ರ ಬಿಡಿಸುವಾಗ ಅಂದವಾಗಿ ಬೆಟ್ಟ ಗುಡ್ಡ ಬರೆದು ಮಧ್ಯದಾಗಿ ಸೂರ್ಯ ಬಿಡಿಸ್ತೀವಲ್ಲ, ಹಂಗೈತೆ ಸರ್ ನಮ್ಮೂರು. ಅಲ್ಲೇ ಸ್ಕೂಲು ಕಾಲೇಜು ಮುಗಿಸಿ ಮುಂದಕ್ಕೆ ಓದಬೇಕು ಅಂತ ಇಲ್ಲಿಗೆ ಬಂದೀನಿ ಸರ್. ನನಗೆ ನನ್ನ ಅವ್ವಾನೇ ಎಲ್ಲ. ಓದು ಬರೋಕ್ಕಿಂತ ಜೀವನದ ಪ್ರೀತಿ, ಬದುಕೋ ರೀತಿನೇ ಶಾನೆ ಮುಖ್ಯ ಅಂತ ಹೇಳ್ಕೊಟ್ಟವಳು. ನನಗೆ ಕನ್ನಡ ಅಂದರೆ ಪ್ರಾಣ ಸರ್. ಸಾಹಿತ್ಯ ಓದೋದು ನನ್ನ ಹವ್ಯಾಸ. ಓ, ಯಾರು ನಿಮ್ಮ ಫೇವರೇಟ್ ರೈಟರ್? ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸರ್. ವೆರಿ ಗುಡ್. ಆದ್ರೆ ಇಂಗ್ಲಿಷ್ ಕೂಡ ವೆರಿ ಇಂಪಾರ್ಟೆಂಟ್, ಕಲಿಲೇಬೇಕು. ಖಂಡಿತ ಸರ್, ಏನೇ ಇಸಿ ಆಯ್ತು ಶಾನೆ ಬಿರ್ನೆ ಕಲ್ತ್ಕೊಂಡ್ಬಿಡ್ತೀನಿ. 2000 ವರ್ಷ ಇತಿಹಾಸ ಇರೋ ಕನ್ನಡನೇ ನನ್ನ ತಾಯಿ ಆಗಿರ್ಬೇಕಾದ್ರೆ ಈ ನೆನ್ನೆ ಮೊನ್ನೆ ಬಂದಿದ್ದ ಇಂಗ್ಲಿಷ್ ಯಾವ ಲೆಕ್ಕ ಸರ್? ನೋಡ್ತಾ ಇರಿ, 8 ಬಿರ್ನೆ ಕಲಿತೀನಿ ಅಂತ. We are not okay with this at all. ಈ ಕ್ಲಾಸ್ ಅಲ್ಲಿ ಬೇರೆ ಸ್ಟೇಟ್ಸ್ ಇಂದ ಬಂದ ಸ್ಟೂಡೆಂಟ್ಸ್ ಇದ್ದಾರೆ, ನೀವು ಈ ಹಳ್ಳಿ ಗುಗುಗೆ ಸಲಿಗೆ ಕೊಟ್ರೆ ಹೇಗೆ? ಅನಿಕಾ, ಶಟ್ ಅಪ್. ಇಲ್ಲಿ ಯಾರು ಯಾರನ್ನು ಈ ರೀತಿ ಇನ್ಸಲ್ಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ಆಗ್ಲಿಂದ ನೋಡ್ತಿದ್ದೀನಿ, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಕಮ್ಲಿ ಹತ್ರ ಸಾರಿ ಕೇಳು. ವಾಟ್? ನಾನಾ? ಯಸ್, ಆಸ್ ಅನ್ ಇಂಗ್ಲಿಷ್ ಟೀಚರ್ ನಾನು ಹೇಳ್ತಾ ಇದ್ದೀನಿ, ಸಾರಿ ಕೇಳು. And the class wants the same. Sorry. Sit down. Kamli, kutkoli. Okay, now let's continue with the class. Kamli, ಅವರೇ ಮೇಷ್ಟ್ರು ಅಂತ ಗೊತ್ತಿಲ್ಲದೆ ನೀನು ಅವ್ರಿಗೆ ಏಟೆ ಬೈದ್ರುವೆ, ಪಾಪ ನಿನ್ ಪರವಾಗೆ ಮಾತಾಡಿದ್ರು. ನೀನು ಅವ್ರನ್ನ ಸಮಯ ಕೇಳಲೇಬೇಕು, ಅದೇ ನ್ಯಾಯ. ಈಗ ಬೇಡ, ಆಮ್ಯಾಗ ಕೇಳ್ತೀನಿ. ಸರಿ ನಡಿ, ಹೋಗಮ್ಮ. ಡ್ರೈವರ್,
ಕಾರ್ ರೆಡಿನಾ? ಎಸ್ ಸರ್. ಡ್ರೈವರ್ ಪದ್ಮ. ರೋಹಿತ್ನ ಆಫೀಸಿಗೆ ಡ್ರಾಪ್ ಮಾಡಿ ಕಾಲೇಜ್ ಹೋಗಿ ಲಂಚ್ ಬಾಕ್ಸ್ನ ರಿಷಿ ಕೊಟ್ಬಿಡು. ಅಮ್ಮ ಬರ್ತೀನಿ. ರೀ ಮರ್ತ್ಬಿಟ್ಟಿದ್ರಿ. ಏ ಗಂಡನ್ನ ಆಫೀಸಿಗೆ ಕಳ್ಸೋ ಹುಟ್ಟ ಇದು. ನೀನು ನೋಡ್ಕೊಂಡು ಹೋದ್ರೆ ಆಗೋ ಕೆಲ್ಸನೂ ಆಗಲ್ಲ. ಅಲ್ಲ ಮನೆಗೆ ಕ್ಲೈಂಟ್ಸ್ ಬಿಸ್ನೆಸ್ ಮೆನ್ ಅಂತ ಯಾರಾದ್ರೂ ಬರ್ತಾನೆ ಇರ್ತಾರೆ, ಅಂಥವ್ರ ಮುಂದೆ ನೀನು ಈ ಥರ ಇದ್ರೆ ನಿನ್ನನ್ನು ನಮ್ಮ ಮನೆಯವಳು ಅಂತ ಹೇಳ್ಕೊಳಕ್ಕಾಗತ್ತಾ? ಮೊದಲು ನಿಮ್ಮಪ್ಪ ಕೊಡ್ಸಿರೋಂಥ ಚೀಪ್ ಸಾರಿಗಳನ್ನ ಎತ್ತಿ ಬಿಸಾಕು. ಅಲ್ಲ ಅತ್ತೆ, ಮಾತಾಡ್ಬೇಡ. ನಾನು ಮಾತಾಡ್ತಾ ಇದ್ದೀನಿ ತಾನೆ. ಲುಕ್, ನಡವಳಿಕೆಲಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ನೋಡೋಕಾದ್ರೂ ಈ ಮನೆಯವಳ ಥರ ಇರೋಕೆ ಟ್ರೈ ಮಾಡು. ಅರ್ಥ ಆಯ್ತಾ? ಛೇ, ಏನ್ ಮಾಡಿದ್ರು ತಪ್ಪೆ? ತವ್ರ ಮನೇಲಿ ಕೊಡೋ ಸೀರೆನ ಎಲ್ಲ ಹೆಣ್ಮಕ್ಳು ಉಟ್ಕೋಬೇಕು ಅಂತ ಆಸೆ ಪಡ್ತಾರೆ, ಅದನ್ನ ಮಾಡಿದ ತಪ್ಪ? ಇರ್ಲಿ, ರಿಷಿ ಹೆಂಡತಿ ಬರ್ಲಿ, ಅವಳು ನನ್ನಾಗೆ ಎಲ್ಲದಕ್ಕೂ ಒಪ್ಕೋತಾಳ ಅಥವಾ ಇವ್ರಿಗೆ ಸವಾಲ್ ಆಗ್ತಾಳ ನಾನು ನೋಡ್ತೀನಿ. ನಿನ್ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ? ದೀನಾ ಏನಾದ್ರೂ ಒಂದು ಇರಿಟೇಷನ್ ಇದ್ದಿದ್ದೆ. ಲವ್ ಮಾಡುವಾಗ ಗೊತ್ತಿರ್ಲಿಲ್ಲ, ಮದುವೆಗೆ ಮುಂಚೆ ಬಡವ್ರ ಮನೆ ಹುಡುಗಿ ಅಂತ ಗೊತ್ತಾಯ್ತು, ಆದ್ರೂ ನಾನು ಎಚ್ಚೆತ್ಕೊಳ್ಳಿಲ್ಲ. ಇಟ್ಸ್ ಮೈ ಮಿಸ್ಟೇಕ್. ನೋಡು, ಡೋಂಟ್ ಇರಿಟೇಟ್ ಮೈ ಮೌಂಟ್. ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರು. ನಾನು ಯಾವಾಗ ತಾನೇ ಅವ್ರು ಹೇಳ್ದಂಗೆ ಕೇಳಿಲ್ಲ. ಏಯ್ ಮಾತಾಡ್ಬೇಡ. ನೋಡು, ನಿನ್ನ ಹತ್ರ ಮಾತಾಡ್ಕೊಂಡಿರೋದಕ್ಕೆ ನನಗೆ ಟೈಮ್ ಇಲ್ಲ. ಅಮ್ಮ ಹೇಳ್ದಂಗೆ ಮೊದ್ಲು ಕ್ರ್ಯಾಪ್ನೆಲ್ಲ ಬಿಸಾಕಿ ಒಳ್ಳೆ ಸೀರೆ ಉಟ್ಕೋ. ಕಮಲಿ, ಜಾಮೂನು ಓ ಸ್ಟಾಫ್ ಕ್ಯಾಂಟೀನ್ಗೆ ಬಂದ್ಬಿಟ್ರ? ಬನ್ನಿ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡೋಣ. ಅಣ್ಣ ನೀವು ಹೊರಡಿ, ನಾನು ಬಡಿಸ್ಕೊಂತೀನಿ. ಹಾ ಬನ್ನಿ, ಕೂತ್ಕೊಳ್ಳಿ, ಊಟ ಮಾಡೋಣ. ಏ ಕಮಲಿ, ಪಾಪ ಕಣ, ಎರಡು ಕಿತ ಕರೆದ್ಬಿಟ್ರು, ಬಾ ಹೋಗೋಣ. ಊಟ ಮಾಡ್ತೀರಾ? ಹೈ, ಕೇಸರಿ ಬಾತು. ಹಾ ಜಾಮೂನು ಇದೆ, ತಕ್ಕತ್ತೀನಿ ಕೊನೆಗೆ. ಸೌದು ರುಚಿ ತಿನ್ನಕ್ಕೆ. ನೀವು ದಿನದಲ್ಲ ತಿಂತೀರಾ? ನಮ್ ಕೂಡ ಹಬ್ಬಕ್ಕ ಕರಿಕ ಇದೆಲ್ಲ ಮಾಡೋದು ಅಟೆ ಅಲ್ವೇನ ಕಮಲಿ? ಮಲೆ ಮಾರವ್ವ ಕಾಪಾಡ್ದಲ್ಲವ್ವ, ಚಪಾತಿ ತಿನ್ಬಿಟ್ಟು ಜಾಮೂನ್ ತಕ್ಕತ್ತೀನಿ. ನಿಧಾನಕ್ಕೆ ತಿನ್ನಿ, ತೊಂದ್ರೆನೆ ಇಲ್ಲ. ಸರ್, ನಾನು ಇಲ್ಲಿಗೆ ನಿಮ್ ತವಾಗ ಸಮಯ ಕೇಳ ಕಟ್ಟೆಯ ಬಂದಿದ್ದು. ನೀವು ಮೇಷ್ಟ್ರು ಅಂತ ಗೊತ್ತಿಲ್ಲದೆ ನಿಮ್ ತವ ಹಂಗೆಲ್ಲ ಮಾತಾಡ್ಬಿಟ್ಟೆ, ಸಮಸ್ಬಿಡಿ. ಓಕೆ ಕ್ಷಮಿಸ್ತೀನಿ, ಆದರೆ ನಾನು ಹೇಳ್ದಂಗೆ ನೀವು ಕೇಳಬೇಕು, ಓಕೆನಾ? ಹೇ ಹೆದರ್ಕೋಬೇಡಿ, ನಾನು ನಿಮ್ಮೂರಲ್ಲಿ ಮಾಡಿದ ತಪ್ಪಿಗೆ ನೀವು ನನ್ನ ಕ್ಷಮಿಸ್ಬೇಕು, ಓಕೆನಾ? ಅಷ್ಟೇ. ಏನು ನನ್ನ ಕ್ಷಮಿಸ್ತೀರಲ್ವಾ? ವಾವ್, ದಟ್ಸ್ ಗ್ರೇಟ್. ಇದೇ ಖುಷಿಗೆ ನಿಮ್ಗೊಂದು ಗಿಫ್ಟು. ಹಾ ಒಂದು ಸೆಕೆಂಡ್.
ನಿಂಗೆ. ಕಮಲಿ ಅವರೇ, ಈ ಬುಕ್ ನಿಮ್ಗೆ ಇಂಗ್ಲಿಷ್ ಕಲಿಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಒನ್ ಸೆಕೆಂಡ್. ಹಾಗಾದ್ರೆ ಇನ್ಮೇಲೆ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ. ಇದೆ ಇದೆ ನಂಗೆ ಆಗಕ್ಕಿಲ್ಲ ಅಂತ ಹೇಳೋದು. ನೀವು ಸಾರ್ ಅಂತ ಹೇಳಿ ಸಾರಿ ಕೇಳಕ್ ಬಂದ್ರೆ ನೀವ್ ನೋಡಿದ್ರೆ ಈಗ ಗೊತ್ತಾಯ್ತು ನೀವ್ ಯಾಕೆ ಅವಳಿಗೆ ಊಟ ಕೊಟ್ಟು ನಮ್ ಜೊತೆ ಚೆಂದಾಗಿ ಮಾತಾಡ್ತಿದ್ದೀರಾ ಅಂತ. ಈಗ ನಾನು ಜಾಮೂನ್ ತಕದಿನಿ. ನಿಂಗೆ ಬರ ಹೋಗಮ್ಮ. ಕಮಲಿ ಈ ಜಾಮೂನ್ ಜಾಮೂನ್ ಅಂತ ಜಾಮೂನ್ ಬರೇ. ಊರ್ಮಿ, ಮೃತ್ಯುಂಜಯ ಗುರುಗಳು ಹೇಳಿದ ದಿಕ್ಕಲ್ಲೇ ಅವರಿಬ್ಬರನ್ನು ಹುಡ್ಕೊಂಡು ಬಂದಿದ್ದೀನಿ. ಏನಾದ್ರೂ ಸುಳಿವು ಸಿಕ್ತಾ ಮಾಮ್? ಇರು ಊರ್ಮಿ, ಯಾಕಷ್ಟು ಅವಸರ? ಆ ಅನ್ಪೂರ್ಣ ಅಷ್ಟು ಭರವಸೆಯಿಂದ ಹೇಳ್ತಿದ್ದಾಳೆ ಅಂತಂದ್ರೆ ನಾವು ಗುರುಗಳ ಮಾತನ್ನ ಧಿಕ್ಕರಿಸೋ ಹಾಗಿಲ್ಲ ಅನ್ಸತ್ತೆ. ಹಾ ಎಸ್ ಮಾಮ್, ನನಗೂ ಈ ದೇವ್ರು ಗುರುಗಳು ಜ್ಯೋತಿಷಿಗಳು ಇದ್ಯಾವ್ದ್ರ ಮೇಲೂ ನಂಬಿಕೆ ಇರಲಿಲ್ಲ. ಆದ್ರೆ ಈಗೀಗ ಅವ್ರು ಮಾತಾಡೋ ರೀತಿನೇ ಬದಲಾಗಿದೆ. ಗುರುಗಳು ಹೇಳೋ ಮಾತಲ್ಲೂ ಸತ್ಯ ಇದೆಯೇನೋ ಅಂತ ಅನ್ಸೋಕೆ ಶುರುವಾಗಿದೆ. ಇಲ್ಲಾಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇನ್ನೇನು ಸೈನ್ ಆಯ್ತು ಅನ್ನೋಷ್ಟರಲ್ಲಿ ಅದು ಹಾಗೆ ನಿಂತು ಹೋಗ್ತಿದ್ದ. ಊರ್ಮಿ, ನಾನು ಇದ್ಯಾವುದೋ ಒಂದು ಹಳ್ಳಿಗೆ ಬಂದೆ ಅನ್ಸತ್ತೆ. ನಾನೆಲ್ಲ ವಿಚಾರಿಸಿ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಓಕೆ ಮಾಮ್. ಇವಳು ಸ್ವಾಭಿಮಾನದಿಂದ ನಾನ್ ಜಾಮೂನ್ ಕಲ್ಕೊಂಡೆ, ಏಟ್ ಆಸೆಯಿಂದ ಕೊನೆಗ್ ತಿನ್ಬೇಕು ಅಂತ ಮಾಡಿಕೊಂಡಿದ್ದೆ. ಛೇ, ನಿಂಗೆ ಅದೇನೆ ಹೇಳೋದಿದ್ರು ನನ್ ಮಕ್ಕ ನೋಡ್ಕೊಂಡು ಹೇಳು. ನಾನೇನು ಹೇಳಿಲ್ವಲ್ಲ. ಆದ್ರೆ ನಾನ್ ನಿಂಗೆ ಹೇಳದ್ನಲ್ಲ, ಆ ರಿಷಿ ಸಾರ್ ಸಾವಸ ಬ್ಯಾಡ ಅಂತ. ತರ್ಗತಿಲ್ ಹಂಗ ಆಯ್ತಲ್ಲ ಅಂತ ಸಾರಿ ಕೇಳುಮ ಅಂತ ಹೋದ್ರೆ ಕೈ ಕೊಡುವಂತವ್ರೆ ಇದೆ ಇದೆ ನನ್ಗೆ ಇಷ್ಟ ಆಗಕ್ಕಿಲ್ಲ. ಏ ಕಮಲಿ, ಅವ್ರೇನೋ ಸುಮ್ಕೆ. ನೀನ್ ಅವ್ರನ್ನ ವಹಿಸ್ಕೊಂಡ್ ಮಾತಾಡ್ಬೇಡ. ಅವ್ರ ಮೇಟ್ರು, ನಾವ್ ಸ್ಟೂಡೆಂಟ್ ಗಳು ಅಟ್ಟೆ. ಅವ್ರ ಜೊತೆ ಕ್ಲಾಸ್ ಆಗ್ಬಿಟ್ರೆ ಇನ್ ಎಲ್ಲೂ ಏನು ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಹ್ಮ್, ಅರ್ಥ ಆಯ್ತು. ಅವ್ರು ಕೊಟ್ಟಿದ್ದ ಪುಸ್ತಕ ವಾಪಸ್ ಕೊಟ್ಬಿಟ್ ಬಾ. ಕೊಡಲಿ, ಅದೇನ್ ಪುಸ್ತಕ ಅಂತ ನೋಡಮ್ಮ. ಇದ್ರಾಗ ಏನೋ ಬರ್ದೈತೆ. ಏ ಕಮಲಿ, ಇದ್ರಾಗೆ ಟು ಮೈ ಸ್ಟೂಡೆಂಟ್ ಅಂತ ಬರ್ದೈತೆ ಕಣೆ. ನೋಡು, ನಾನೇನ್ ಅವ್ರನ್ನ ವಹಿಸ್ಕೊಂಡ್ ಮಾತಾಡಿಲ್ಲ. ಆದ್ರೆ ಇದನ್ನ ಅವರು ನಿನ್ ಮ್ಯಾಕ್ ಇರೋ ಕಾಳಜಿಯಿಂದ ಕೊಟ್ಟವ್ರೆ. ವಾಪಸ್ ಗೀಪಸ್ ಕೊಟ್ಟು ಅವ್ರಿಗ್ ನೋವು ಮಾಡಿ ಇಸಿ ಅಂತ ದೊಡ್ಡದ್ ಮಾಡ್ಬೇಡ. ಸುಮ್ಕೆ ನಡಿ ಇದನ್ ತಕ್ಕ. ಕಮಲಿ, ರಿಷಿ ಸರ್ ಕೊಟ್ಟಿರೋ ಈ ಒಂದ್ ಪುಸ್ತಕ ಓದಿದ್ರೆ ಸಾಕು, ನಾವು ಈ ಪ್ಯಾಟೆ ಪೀಟ್ರಿಗಳ್ತಾವ ಇಂಗ್ಲಿಷ್ ಆಗೆ ಮಾತಾಡ್ಬೋದು. ನಡಿ ಹೋಗಮ್ಮ. ಗರ್ಲ್ಸ್, ಐ ವಾಂಟ್ ದಟ್ ಬುಕ್ ರೈಟ್ ನೌ. ಅಲ್ಲ ಗುರು, ಒಂದ್ ಇಸ್ಪೇಟ್ ಕಟ್ನೆಗೆ ಎರಡೆರಡು ಜೋಕರ್ ಇರ್ತದೆ ಅಂತದ್ರಲ್ಲಿ ಊರಾಗ ಬಂದ್ಬಿಟ್ಟು ಈ ಊರಲ್ಲಿ ಯಾರ ಗೌರಿ ಅನ್ನೋಳ ಅಂತ ಕೇಳ್ತಿಯಲ್ಲ, ತಲೆಗಿಲ್ಲ ಐತೆ ಗುರು ನಿಂಗೆ. ಅಯ್ಯಪ್ಪ, ಟೆನ್ಷನ್ ಆಗ್ಬೇಡ. ನಾನು ನಮ್ಮೂರಲ್ಲಿ ಶಾನೆ ಗೌರಿಗಳವರೇ, ಅದ್ರಲ್ಲಿ ನಿನಗೆ ಯಾ ಗೌರಿ ಬೇಕು ಅಂತ. ನಾ ಹುಡುಕ್ತಾ ಇರೋ ಗೌರಿಗೆ 17 ವರ್ಷದ ಮಗಳಿದ್ದಾಳೆ. ಅಂತವ್ರ ಏನಾದ್ರು ಈ ಊರಲ್ಲಿ ಇದಾರ? ಇಷ್ಟು ಡೀಟೇಲ್ ಸಾಕು. ಒಂದ್ ಕೆಲ್ಸ ಮಾಡಮ್ಮ, ನಮ್ ಊರಲ್ಲಿರೋ ಗೌರಿ ತವೆಲ್ಲ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಸರಿ, ನಡಿ.
ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಫಾಲೋ ಮಿ. ಅಲ್ಲಿ ನಿಂತಾರಲ್ಲ ಅವನೇ ಗೌರಕ್ಕ ಕರೀಲ. ಹಲೋ ಅನಿಕಾ. ರಿಷಿ, ಆಗ್ಲಿಂದ ನಿನ್ಗೋಸ್ಕರ ಕ್ಲಾಸ್ ರೂಮ್, ಸ್ಟಾಫ್ ರೂಮ್ ಎಲ್ಲ ಕಡೆ ಹುಡುಕಾಯ್ತು. ವೇ ಆರ್ ಯು? ವೈ ಅನಿಕಾ, ನನ್ನ ಹುಡುಕ್ತಿದ್ದ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕ್ಲಾಸ್ ಅಲ್ಲೇ ಸಿಕ್ಕಿದ್ನಲ್ಲ, ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಎವ್ರಿಥಿಂಗ್ ಇಸ್ ನಾಟ್ ಓಕೆ. ಆ ಹಳ್ಳಿ ಆ ಕಮಲಿ ನಿನ್ಗೆ ಕ್ಲಾಸ್ ಅಲ್ಲಿ ಅಷ್ಟೊಂದು ಅವಮಾನ ಮಾಡಿದ್ರು. ವೈ ವೈ ಸ್ಟಿಲ್ ಸೈಲೆಂಟ್ ರಿಷಿ? ಕೂಲ್ ಅನಿಕಾ, ಅದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಎಲ್ರಿಗೂ ಗೊತ್ತಿದೆ. ಗೊತ್ತಿದ್ದು ಅವ್ರ ಮೇಲೆ ಕೋಪ ಮಾಡ್ಕೊಬೇಕಿತ್ತ? ಅದು ಅಲ್ದೆ ಆ ರೀತಿ ಮಾಡಿದಕ್ಕೆ ಅವರೇ ಬಂದು ಸಾರಿನೂ ಕೇಳಿದ್ರು. ವಾಟ್ ರಬಿಶ್! ಸ್ಟೂಡೆಂಟ್ಸ್ ಎದುರುಗಡೆ ಆಗಲ್ಲ ಮಾತಾಡಿ ಸೈಲೆಂಟ್ ಆಗಿ ಸ್ಟಾಫ್ ರೂಮ್ ಬಂದು ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ನೋ ರಿಷಿ, ನೀನ್ ಇದನ್ನ ಹಾಗೆ ಬಿಟ್ರೆ ಎಲ್ರು ನಿನ್ನ ಲೈಟ್ ಆಗಿ ತಗೋತಾರೆ. ನಿನ್ ಇಮೇಜ್ ಏನಾಗ್ಬೇಕು ಅಂತ ಸ್ವಲ್ಪ ಥಿಂಕ್ ಮಾಡು. ಅದು ಅಲ್ದೆ ನೀನ್ ಅವ್ರಿಗೆ ಬುಕ್ ಬೇರೆ ಕೊಟ್ಟಿಯಂತೆ. ಹೌದಾ? ಯಾ, ಬಟ್ ವೈ ಆರ್ ಯು ಸೋ ವರಿಡ್ ಅಬೌಟ್ ದಿಸ್? ನನ್ನ ಇಮೇಜ್ ಬಗ್ಗೆ ನೀನ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಿತಾ. ಎನಿವೇಸ್, ನಂಗೆ ಸ್ವಲ್ಪ ಕೆಲಸ ಇದೆ, ವಿಲ್ ಕಾಲ್ ಯು ಲೇಟರ್. ಯೂನ್ ಇಮೇಜ್ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ತೆ? ಯಾರ್ ಯೋನ್? ಅವಳ ಪರವಾಗಿ ಮಾತಾಡೋದು ಅಲ್ದೆ ಬುಕ್ ಬೇರೆ ಕೊಟ್ಟು ಕಳಿಸ್ತಾನ? ಕಿತ್ಕೋತೀನಿ ಅದನ್ ಮೊದ್ಲು, ಕಿತ್ಕೋತೀನಿ ಆಮೇಲೆ ಅವನ್ನ ವಿಚಾರಿಸ್ತೀನಿ. ಕಮಲಿ ಅವರೇ, ಒಂದ್ ನಿಮಿಷ, ನನಗ್ ಗೊತ್ತು ನಿಮಗೀಗಾಗ್ಲೇ ನನ್ ಮೇಲೆ ಕೆಟ್ಟ ಒಪಿನಿಯನ್ ಬಂದಿರುತ್ತೆ. ಇವನ್ ಸಿಕ್ಕಿದ್ರೆ ಒಡಿಯೋಣ ಅನ್ನಷ್ಟು ಕೋಪನೂ ಬಂದಿರುತ್ತೆ. ಬಟ್ ಐ ಆಮ್ ರಿಯಲಿ ಸಾರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ಆ ರೀತಿ ಮಾಡ್ಲಿಲ್ಲ. ನೀವು ನಮ್ಮ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಮಾಡ್ಲಿಲ್ಲ, ಆದ್ರೆ ನೀವೆಲ್ಲರೂ ಮಜಾ ತಗೋಬೇಕು ಅಂತ ಮಾಡಿದ್ರಿ ಅಲ್ಲೂರ. ಇಲ್ಲ ಇಲ್ಲ ಇಲ್ಲ, ಆ ಸಮಯಕ್ಕೆ ಆ ಅನಿಕಾ ಮಾತು ಕಟ್ಕೊಂಡು ಹಾಗೆ ಮಾಡ್ಬಿಟ್ಟೆ. ಕಮಲಿ ಅವರೇ, ದಯವಿಟ್ಟು ಒಂದೇ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ಇನ್ಮೇಲೆ ನಾನು ನಿಮ್ಮ ಫ್ರೆಂಡ್ ಆಗಿರ್ತೀನಿ, ಏನೇ ಸಹಾಯ ಬೇಕಿದ್ರು ನನ್ನನ್ನು ಕೇಳಿ. ಅಯ್ಯಾ, ನಿಮ್ಮ ಊಸರವಳ್ಳಿಗಳು ತಂದು ಅದೇ ಅನ್ಕಂಡೆ. ನಿಮ್ ಮಾತ್ಗೂ ನಿಮ್ ಮಕ್ಕದ ಮೇಲಿರೋ ರಿಯಾಕ್ಷನ್ಗೂ ಸಂಬಂಧನೇ ಇಲ್ಲ ಅಂತ. ನಿಂಗೆ ಇವ್ರತವ ಏನ್ ಮಾತು ನೋಡಿ, ನಿಮಗ್ ನಾವೇನು ತೊಂದರೆ ಮಾಡಿಲ್ಲ, ಸುಮ್ಕೆ ಅಲ್ಲಿಂದ ಹೊಂಟೋಗಿ. ನೋಡು, ನಾವ್ ಹೊರಟೋಗ್ತೀವಿ, ಆ ಬುಕ್ ನಮಗ್ ಕೊಟ್ಬಿಡು. ಬೇಕಾದ್ರೆ ನಾನೇ ನಿನ್ಗೆ ಆ ಬುಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀನಿ. ಎಲ್ಲೋಗ್ತಾ ಹೇಳಿ ನಿಮ್ ಬುದ್ಧಿ? ಎಲ್ಲದಕ್ಕೂ ಬೆಲೆ ಮಾತಾಡೋ ನಿಮ್ ಬಾಯಿಗೆ ಆಯ್ಸಿನ ಆಗಕ್ಕಿಲ್ವಾ? ನಿನ್ ದುಡ್ಡು ನಂಗೆ ಬೇಕಾಗಿಲ್ಲ, ಬಾರ ನಿಂಗೆ. ಸ್ಟಾಪ್ ತೆಗೋದ್ ಬುಟ್ಟ ಅಂದ್ರೆ ಹೋಗಲ್ಲ. ನಿನ್ನೆ ನಮ್ ಜೊತೆಗ್ ಯಾರ್ ಬಂದಿದ್ರು ಅಂತ ನೋಡಿದ್ರಿ ತಾನೇ? ಕಾಲೇಜ್ ಓನರ್ ಅನ್ಪೂರ್ಣಮ್ಮ. ನಮ್ಗ್ ಏನ್ ತೊಂದ್ರೇನು ಆಗ್ಬಾರ್ದು ಅಂತ ಅವ್ರ ಪ್ರಿನ್ಸಿಪಲ್ ತಾವ್ ಹೇಳೋರೆ. ಇಷ್ಟಕ್ ಮೇಲೂ ನೀವ್ ನಮ್ ಜೊತೆ ಜಗ್ಳಕ್ ಬರ್ತೀರಾ ಅಂದ್ರೆ ಪ್ರಿನ್ಸಿಪಲ್ ಆಫೀಸ್ ಇಲ್ಲೇ ಐತೆ, ಜ್ವರ ಕಿಸ್ಕೊಂಡ್ಬಿಡ್ತೀನಿ, ನೋಡ್ತೀರಾ? ಇರು ನಿಂಗೆ ಫ್ರೆಂಡ್ಸ್ ಆಗಿದ್ದು ಅದೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಇಂಥ ಚೆಲ್ಲರೆ ಕೆಲಸಗಳನ್ನ ಮಾಡ್ಬೇಡಿ, ನಾನ್ ನಿಮ್ನಾಗ ಸಂಸಿದ್ದೀನಿ, ಬಾ ನಿಂಗೆ. ಹಳ್ಳಿ ಪಗರು ಸ್ವಲ್ಪ ಜಾಸ್ತಿನೇ ಇದೆ ಅನ್ಸುತ್ತೆ. ಇವಕ್ಕೆ ಹಿಂಗ್ ಹೇಳಿದ್ರೆ ಬುದ್ಧಿ ಕಲಿಯಲ್ಲ. ನಂದೇ ಆದ ಸ್ಟೈಲ್ ಅಲ್ಲಿ ಕಲಿಸ್ಬೇಕು, ಕಲಿಸ್ತೀನಿ. ನಿಂಗೆ ಶಾನೆ ಹೊಟ್ಟೆ ಹಸಿತೈತೆ, ತಿನ್ಕೊಂಡೆ ಕ್ಲಾಸ್ಗೆ ಹೋಗುಮ. ಏನಾಯ್ತ ನಿಂಗೆ? ಅಲ್ಲ, ನೀನ್ ಜೊತೆಗಿದ್ದಾಗ ಅದೇನಾಯ್ತು ಐತೋ ಗೊತ್ತಿಲ್ಲ, ಧೈರ್ಯ ಸರ್ ಅಂತ ಮೈಗೆಲ್ಲ ಹರಡ್ಬಿಡ್ತೈತೆ. ಅದೇ ದಿಮಾಕ್ನಾಗ ಅವ್ರ ತಾವ್ ಜೋರಾಗಿ ಮಾತಾಡ್ಬಿಟ್ಟೆ, ಆದ್ರೆ ಈಗ ಉಸಿ ದಿಗ್ಲೈತೈತೆ ಕಮಲಿ. ನಿಂಗೆ ಇದಕ್ಕೆಲ್ಲ ದಿಗ್ಲು ಪತ್ರ ಅತ್ತಯ್ಯ,
ನಾನೇನ್ ತೆಪ್ಪ ಮಾಡಿದೀವಾ? ಇಲ್ಲ ತಾನೆ, ಬಾ ಬಿರ್ನೆ ತಿನ್ಕೊಂಡು ಕ್ಲಾಸ್ಗೆ ಹೋಗುಮ್ಮ, ಇಲ್ಲ ಓದ್ತಾ ಇರ್ತದೆ. ಬಾ. ಕಮ್ಮಿ ಬಟ್ಟೆ ಹರಿದೋಗಿದೆ.